ಇನ್ನು ಇನ್ನೊಂದು ಕಡೆಯಲ್ಲಿ ಪ್ರಧಾನಿ ಮೋದಿ ರಾಜ್ಯಕ್ಕೆ ಯಾವಾಗ ಯಾವಾಗ ಬರಬೇಕು ಇಲ್ಲಿ ಏನೇನು ಮಾಡಬೇಕು ಯಾವ ಯಾವ ಕ್ಷೇತ್ರಗಳಿಗೆ ಸುತ್ತಬೇಕು ಅನ್ನೋದ್ರ ಟಿಪಿ ರೆಡಿ ಆಗಿದೆ ಸೋ ಚುನಾವಣಾ ಅಖಾಡಕ್ಕೆ ಮೋದಿ ಎಂಟ್ರಿಗೂ ಕೂಡ ದಿನಾಂಕ ನಿಗದಿಯಾಗಿದೆ ಪ್ರಧಾನಿ ಮೋದಿ ಕಾರ್ಯಕ್ರಮಗಳ ಪಟ್ಟಿ ರೆಡಿ ಆಗಿದೆ ಏಪ್ರಿಲ್ 29 ಕ್ಕೆ ಕರುನಾಡಿಗೆ ಪ್ರಧಾನಿ ಮೋದಿ ಅವರ ಆಗಮನ ಆಗುತ್ತೆ ಅವತ್ತು ಒಂದು ರೋಡ್ ಶೋ ಅನ್ನು ಪ್ರಧಾನಿ ಮೋದಿ ನಡೆಸುತ್ತಾರೆ ಬೆಂಗಳೂರಿನಲ್ಲಿ ನಡೆಯುತ್ತೆ ಆ ರೋಡ್ ಶೋ ರಾಜ್ಯ ಚುನಾವಣೆಯ ಪ್ರಚಾರ ಕಾರ್ಯದಲ್ಲಿ ಪ್ರಧಾನಿ ಮೋದಿ 29ನೇ ತಾರೀಕಿನಿಂದ ಸತತವಾಗಿ 6 ದಿನಗಳ ಕಾಲ ಕರ್ನಾಟಕದಲ್ಲಿ ಇರ್ತಾರೆ ಕರ್ನಾಟಕದಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಾರೆ ಅದಾದ ಮೇಲೆ ರೋಡ್ ಶೋ ಕೂಡ ನಡೆಯುತ್ತೆ ಸದ್ಯಕ್ಕೆ ಅವರ ವೇಳಾಪಟ್ಟಿಗಳು ಕಾರ್ಯಕ್ರಮದ ಪಟ್ಟಿ ಸಂಪೂರ್ಣವಾಗಿ ರೆಡಿ ಆಗಿದೆ ಅದು ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ಸೋ ಇದು ಬೆಂಗಳೂರಿನಲ್ಲಿ 29ನೇ ತಾರೀಕು ನಡೆಯುವಂತ ರೋಡ್ ಶೋ ಪ್ರಧಾನಿ ಮೋದಿ ಅವರು ರಾಜ್ಯಕ್ಕೆ 29ನೇ ತಾರೀಕಿನ ಆಗಮಿಸುತ್ತಾರೆ ಆ ದಿನ ಮೂರು ಕ್ಷೇತ್ರಗಳಲ್ಲಿ ಸಮಾವೇಶ ಬೆಂಗಳೂರಿನಲ್ಲಿ ರೋಡ್ ಶೋ ನಡೆಯುತ್ತೆ ಆ ದಿನ ರಾತ್ರಿ ಪ್ರಧಾನಿ ಮೋದಿ ಅವರು ರಾಜಭವನದಲ್ಲೇ ವಾಸ್ತವ್ಯವನ್ನು ಹೂಡುತ್ತಾರೆ ಬೆಂಗಳೂರಿನಲ್ಲಿ ಅವರು ವಾಸ್ತವ್ಯವನ್ನು ಹೂಡುತ್ತಾರೆ ಏಪ್ರಿಲ್ 31 ಕೂಡ ಮೂರು ಜಿಲ್ಲೆಗಳಲ್ಲಿ ಮೋದಿಯ ಸಮಾವೇಶವನ್ನು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಸೋ ದಿನವೊಂದಕ್ಕೆ ಮೂರು ಸಮಾವೇಶ ಒಂದು ರೋಡ್ ಶೋ ಸದ್ಯಕ್ಕಿರೋ ಪ್ಲಾನ್ ಬೆಳಗ್ಗೆ 11 ರಿಂದ 11:40 ರವರೆಗೆ ಇದು 30ನೇ ತಾರೀಕಿನ ಟಿಪಿ ಹೊನ್ನಾಬಾದ್ನಲ್ಲಿ ಮೋದಿ ಸಮಾವೇಶ ನಡೆಯುತ್ತೆ ಮಧ್ಯಾಹ್ನ 1 ರಿಂದ 1:40 ರವರೆಗೆ ವಿಜಯಪುರದಲ್ಲಿ ಈ ಸಮಾವೇಶ ನಡೆಯುತ್ತೆ